ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. 30 ಮದುವೆ ಆಗಿಲ್ಲ, ಹೆಣ್ಣು ಸಿಗ್ತಾ ಇಲ್ಲ, ಜೊತೆಗೆ ಕುರುಡಿ ಆದರೂ ಪರವಾಗಿಲ್ಲ, ಕಪ್ಪಗಿದ್ರೂ ಪರವಾಗಿಲ್ಲ ಅಂತ ನೀವೇನಾದರೂ ಆತುರ ಆತುರವಾಗಿ ಮದುವೆ ಆದರೆ, ಬ್ರೋಕರ್ ತೋರಿಸಿದ್ದನ್ನೇ ನೀವು ಒಪ್ಕೊಂಡ್ರೆ ಮಕ್ಕ ಮೇಲೆ ಟೋಪಿಯನ್ನು ಹಾಕಿಸ್ಕೊಳ್ಳುವ ಚಾನ್ಸಸ್ ಇದೆ. ಜೊತೆಗೆ ಸ್ನೇಹಿತರೆ ಹಿಂದೆ ಮುಂದೆ ವಿಚಾರಿಸದೆ ಸಿಕ್ಕ ವಧು ಯಾರೇ ಆಗಿದ್ದರೂ ಪರವಾಗಿಲ್ಲ, ಮದುವೆ ಆದಮೇಲೆ ಅವಳು ಸರಿಯಾಗಿ ಸಂಸಾರ ನಡೆಸ್ಕೊಂಡು ಹೋದರೆ ಸಾಕು, ಮುಂಚೆ ಅವಳ ಕ್ಯಾರೆಕ್ಟರ್ ಹೇಗಿದ್ದರೂ ಪರವಾಗಿಲ್ಲ ಅಂತ ನೀವು ಏಕಾಏಕಿ ದಿಢೀರ್ ಒಪ್ಕೊಂಡ್ಬಿಟ್ರು ಮೋಸ ಹೋಗೋ ಸಾಧ್ಯತೆಗಳಿದೆ. ಅಂತರಹದ ಒಂದು ಘಟನೆ ನಡೆದಿರೋದು. ಜೊತೆಗೆ ನೀವು ಮದುವೆ ಆಲೋಚನೆಯಲ್ಲಿದ್ದರೆ, ಜೊತೆಗೆ ಅವಿವಾಹಿತರಾಗಿದ್ದರೆ ಈ ಸ್ಟೋರಿಯನ್ನು ಖಂಡಿತ ನೋಡಲೇಬೇಕಾಗತ್ತೆ. ನೀವೇನಾದರೂ ಹುಡುಗಿಯನ್ನು ಸಿಕ್ಕಿದ್ದೇ ಸೀರುಂಡೆ ಅಂತ ಅರ್ಜೆಂಟಾಗಿ ಒಪ್ಕೊಂಡ್ಬಿಟ್ರೆ ಕಣ್ಣು ಮುಚ್ಚಿಕೊಂಡು ನೀವು ಮೋಸ ಹೋಗೋ ಸಾಧ್ಯತೆಗಳಿದೆ. ಯಾಕೆ ಅಂದರೆ ವಯಸ್ಸು ಮೀರಿ ಹೋಗ್ತಾ ಇರ್ತಕ್ಕಂಥ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮಕ್ಕ ಮೇಲೆ ಟೋಪಿ ಹಾಕ್ತಾ ಇರ್ತಕ್ಕಂಥ ಗ್ಯಾಂಗ್ ಇದು. ಅಸಲಿಯಾಗಿ ಮದುವೆ ನಡೆಯುತ್ತೆ, ಅಲ್ಲಿ ಹುಡುಗಿನೂ ಕೂಡ ಇರ್ತಾಳೆ, ಆದರೆ ಆಕೆ ನಕಲಿ ಹೆಣ್ಣಾಗಿರ್ತಾಳೆ. ಪಾಪದ ಹುಡುಗನನ್ನು ಮೋಸ ಮಾಡಲಿಕ್ಕೆ ಅಂತಲೇ ಒಂದು ಟೀಮ್ ರೆಡಿಯಾಗಿದೆ. ನಿಮ್ಮ ಮನೆಗೆ 8 ಜನ ಬರ್ತಾರೆ, ಹುಡುಗಿಯನ್ನು ನೋಡ್ತಾರೆ, ಹೆಣ್ಣನ್ನು ಕೂಡ ತೋರಿಸ್ತಾರೆ, ಅವರೇ ನಿಮ್ಮ ಮನೆಗೆ ಬಂದು ಹೆಣ್ಣನ್ನು ಕೂಡ ತೋರಿಸ್ತಾರೆ, ಮದುವೆಯನ್ನು ಕೂಡ ಮಾಡಿಸ್ತಾರೆ. ಆದರೆ ಮದುವೆಯಾದ 4ನೇ ದಿನಕ್ಕೆ ನೀವು ಕೊಟ್ಟಿರ್ತಕ್ಕಂಥ ವಧುದಕ್ಷಿಣನೋ, ಜೊತೆಗೆ ಒಂದಿಷ್ಟು ಹಣವೋ, ಜೊತೆಗೆ ಹುಡುಗಿಗೆ ಹಾಕಿದ ಒಡವೆನೋ ಎಲ್ಲವನ್ನು ಕೂಡ ಎತ್ಕೊಂಡು ಪರಾರಿಯಾಗಿಬಿಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ, ಆ ರೀತಿಯಾದಂಥ ಘಟನೆ ನಡೆದಿದೆ. ತುಮಕೂರಿನಲ್ಲಿ ಈ ರೀತಿಯಾದಂಥ ದೋಕಾ ಮ್ಯಾರೇಜ್ ಕಂಪನಿ ಶುರುವಾಗಿಬಿಟ್ಟಿದೆ. ಮದುವೆ ವಯಸ್ಸು ಮಿತಿಮೀರಿ ಹೋಗಿದ್ದಂಥ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಈ ದೋಕಾ ಗ್ಯಾಂಗ್ ಮೋಸ ಮಾಡ್ತಿದೆ. ಈಗಾಗಲೇ ಸದ್ಯದ ಪರಿಸ್ಥಿತಿ, ಹುಡುಗರ ಪರಿಸ್ಥಿತಿ ನಮಗೆಲ್ಲ ಗೊತ್ತಿರೋ ವಿಷಯವೇ. 30 ದಾಟ್ತಾ ಇದ್ದ ಹಾಗೆ ಪೋಷಕರಿಗೂ ಕೂಡ ಒಂದು ಟೆನ್ಷನ್ ಶುರುವಾಗಿಬಿಡುತ್ತೆ. ವಯಸ್ಸಿಗೆ ಬಂದ ಮಗನಿಗೆ ಒಂದು ಮದುವೆ ಮಾಡಬೇಕು, ಅಥವಾ ಹುಡುಗಿ ಹೇಗಿದ್ದರೂ ಪರವಾಗಿಲ್ಲ, ಇನ್ನೂ ಕೆಲವು ಮಿತಿ ಮೀರಿದಂತಹ ಅಂದರೆ ಅವಳು ಬೇರೆ ಜಾತಿಯಾಗಿದ್ದರೂ ಪರವಾಗಿಲ್ಲ, ಬೇರೆ ಧರ್ಮದವಳಾಗಿದ್ದರೂ ಪರವಾಗಿಲ್ಲ, ಮದುವೆ ಆದರೆ ಸಾಕು ಅನ್ನೋ ಮಟ್ಟಿಗೆ ಇಂದಿನ ಪೋಷಕರು ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಕೂಡ ಸಿಗ್ತಾ ಇಲ್ಲ. ಈ ರೀತಿಯಾದಂಥ ಆಲೋಚನೆ ಮಾಡ್ತಾ ಇರೋ ಪೋಷಕರನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಮದುವೆ ಮಾಡ್ತಾ ಇರ್ತಕ್ಕಂಥ ದೋಕಾ ಗ್ಯಾಂಗ್ನ ಚಾಲಾಕಿ ಟೆಕ್ನಿಕ್ ಇದು. ಈಗ ಈ ಟೀಮ್ನ ಜೈಲಿಗಟ್ಟಿಬಿಟ್ಟಿದ್ದಾರೆ ಪೊಲೀಸರು. ಎಲ್ಲಿ ನಡೆದಿದ್ದು, ಯಾರು ಮೋಸ ಹೋದವರು, ಇವರ ಗ್ಯಾಂಗ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಜೊತೆಗೆ ಹೇಗೆ ಯಾಮಾರಿಸ್ತಾರೆ ಅನ್ನೋ ಒಂದಿಷ್ಟು ವಿಷಯಗಳನ್ನು ನಿಮಗೆ ಹೇಳಿಬಿಡ್ತೀನಿ. ತುಮಕೂರು ಜಿಲ್ಲೆಯ ಗುಬ್ಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇಡೀ ಟೀಮ್ನ ಅಂದರ್ ಮಾಡಿಬಿಟ್ಟಿದ್ದಾರೆ. 3 ವರ್ಷದಲ್ಲಿ ಬರೋಬ್ಬರಿ 5 ಮದುವೆಯನ್ನು ಮಾಡಿಸ್ಬಿಟ್ಟಿದ್ದಾರೆ ಈ ಐನಾತಿ ಗ್ಯಾಂಗ್. ಜೊತೆಗೆ ಇವ್ರ ಹತ್ರ ಎಲ್ಲ ಥರದ ನಕಲಿ ಆಧಾರ್ ಕಾರ್ಡ್ಗಳಿರುತ್ತೆ. ನೀವೇನಾದರೂ ಹುಡುಗಿಯನ್ನು ನೋಡಬೇಕು ಅಂತ ಅಂದರೆ ಅವಳ ಆಧಾರ್ ಕಾರ್ಡ್, ಅವಳ ವಿಳಾಸ ಎಲ್ಲವೂ ಕೂಡ ನಕಲಿ ಆಧಾರ್ ಕಾರ್ಡ್. ಇನ್ನೂ ಆಶ್ಚರ್ಯ ಅಂದರೆ ಈ ವಂಚನೆ ಮಾಡೋ ಗ್ಯಾಂಗ್ ಇದೆಯಲ್ವಾ, ಇದರಲ್ಲಿ ನಕಲಿ ಅಡ್ರೆಸ್ನಲ್ಲಿರೋ ಆಧಾರ್ ಕಾರ್ಡ್ನ ಸೃಷ್ಟಿ ಮಾಡಿಕೊಂಡ ಗ್ಯಾಂಗ್. ಜೊತೆಗೆ ಹುಡುಗಿಯನ್ನು ಕರೆತಂದು ಹುಡುಗನಿಗೆ ತೋರಿಸುವಾಗ ನಕಲಿಯಾಗಿಯೂ ಕೂಡ ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ ಎಲ್ಲರೂ ಕೂಡ ಒಂಥರ ಇದು ಡ್ರಾಮಾ ಟ್ರೂಪ್ ಇದ್ದ ಹಾಗೆ ಎಲ್ಲರನ್ನೂ ಕೂಡ ತಗೊಂಬರ್ತಾರೆ. ಎಲ್ಲರೂ ನಿಮ್ಮ ಮನೆಗೆ ಬಂದು ಹುಡುಗಿಯನ್ನು ಅವರೇ ತೋರಿಸ್ತಾರೆ. ಈ ರೀತಿಯಾಗಿ ಮಾಡಿರ್ತಕ್ಕಂಥ ದೋಕಾ ಗ್ಯಾಂಗ್ನ ಅಸಲಿ ಕಥೆ ಇದು. 3 ವರ್ಷದಲ್ಲಿ 4 ಮದುವೆಯನ್ನು ಮಾಡಿ ಇದೇ ರೀತಿಯಾಗಿ ನಂಬಿಸಿ ಮೋಸ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಮೋಸ ಮಾಡಲಿಕ್ಕೆ ಒಂದು ಟೀಮ್ ಲೀಡರ್ ಕಿಂಗ್ ಪಿನ್ ಅಂತ ಇರಲೇಬೇಕಲ್ವಾ, ಅದಕ್ಕೆ ಬ್ರೋಕರ್ ಲಕ್ಷ್ಮಿ ಇಡೀ ಪ್ರಕರಣದ ಸೂತ್ರಧಾರಿ ಅವಳೆ. ಈ ಮಧುಮಗಳಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ದಾರೆ. ಅವಳನ್ನು ಜೊತೆಯಾಗಿ ಇಟ್ಕೊಂಡು ಯಾರ್ಯಾರೆಲ್ಲ 30 ದಾಟಿರ್ತಾರೋ, ಇನ್ನೂ ಕೂಡ ಮದುವೆಗಾಗಿ ಚಡಪಡಿಸ್ತಾ ಇರ್ತಾರೋ, ಅಥವಾ ಕುಟುಂಬದವರು ರೋಧಿಸ್ತಾ ಇರ್ತಾರೋ, ಆ ಥರದ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಅವರಿಗೆ ಹೋಗಿ ಇದೇ ಮದುವೆ ಆಗಿರ್ತಕ್ಕಂಥ 2 ಮಕ್ಕಳಿರೋ ಲಕ್ಷ್ಮಿ ಫೋಟೋವನ್ನು ಕೈಗಿಟ್ಟುಬಿಡುವುದು. ಜೊತೆಗೆ ಒಳ್ಳೆಯ ಹುಡುಗಿ, ಸಭ್ಯಸ್ಥೆ, ನೀವು ಮದುವೆ ಮಾಡ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ನಂಬಿಸ್ಬಿಡೋದು. ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರಿನಲ್ಲೂ ಕೂಡ ಇದೇ ನಕಲಿ ಫ್ಯಾಮಿಲಿಯು ಕೂಡ ಹುಡುಗನ ಮನೆಗೆ ಬಂದುಬಿಟ್ಟಿದೆ. ಸದ್ಯ ಈಗ ಈ 4 ಕೂಡ ಬಂಧಿಸಿ ಜೈಲಿಗಟ್ಟಿಬಿಟ್ಟಿದ್ದಾರೆ ಗುಬ್ಬಿ ಪೊಲೀಸರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮ, ಅಲ್ಲಿ ಒಂದು ದೋಕಾ ಮ್ಯಾರೇಜ್ನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಆರಂಭದಿಂದಲೂ ತೋರಿಸ್ತಾ ಬರ್ತಾ ಇದ್ದೀನಿ. ಅಮಾಯಕ ಹುಡುಗ ಆತ, ಆತನಿಗೆ ಏನೂ ಗೊತ್ತಿಲ್ಲ, ಆ ಕುಟುಂಬಕ್ಕೂ ಗೊತ್ತಿಲ್ಲ. ಮನೆಯ ಒಳಗೆ ಮಳೆ ಜಬ್ಬಿಸ್ಕೊಳ್ಳೋ ಹೊರಗೂ ಕೂಡ ಎಲ್ಲವೂ ಕೂಡ ಸಲೀಸಾಗಿ ಗೊತ್ತಾಗದ ಹಾಗೆ ಎಲ್ಲರೂ ಕೂಡ ನಟಿಸ್ತಾರೆ.
ಗ್ರಾಮದ ಅದೇ ಅತ್ತಿಗಟ್ಟೆ ಗ್ರಾಮದ ಪಾಲಾಕ್ಷಯ ಎಂಬುವರು ತಮ್ಮ ಮಗನಿಗೆ ಹೆಣ್ಣು ಸಿಗದೆ ಪರದಾಡ್ತಾ ಇರ್ತಾರೆ. ಮಗ ದಯಾನಂದ ಮೂರ್ತಿ, ನಿಮಗೆ ಗೊತ್ತಿರೋ ಹಾಗೆ 37 ವರ್ಷ ದಾಡ್ತಾ ಇದೆ ಅಂದಾಗ ಅಪ್ಪನ ಸಂಕಟ ಹೇಗಿರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. 100 ಹೆಣ್ಣು ಹುಡುಕಿಬಿಟ್ರು, ಆದರೂ ಕಂಕಣ ಭಾಗ್ಯ ಕೂಡು ಬರಲೇ ಇಲ್ಲ. 16 ಮದುವೆ ಬ್ರೋಕರ್ ಬಳಿ ದುಡ್ಡು ಕೊಟ್ಟುಬಿಟ್ಟಿದ್ದಾರೆ, ಎಲ್ಲ ಖರ್ಚು ಮಾಡಿದರು, ಆದರೂ ಸಿಗದೇ ಇದ್ದಾಗ ಕೊನೆಗೆ ಕುಷ್ಟಗಿ ಮೂಲದ ಬಸವರಾಜು ಮೂಲಕ ಹುಬ್ಬಳ್ಳಿಯ ಲಕ್ಷ್ಮಿ ಎಂಬಾಕೆಯ ಪರಿಚಯವಾಗುತ್ತೆ ಪಾಲಾಕ್ಷಯ್ಯನವರಿಗೆ. ಈಕೆ ಮದುವೆ ಬ್ರೋಕರ್ ಅಂತೇಳಿ ಆತ ಪರಿಚಯ ಮಾಡಿಕೊಡ್ತಾನೆ ಬಸವರಾಜು. ಅದಾದ ನಂತರ ಲಕ್ಷ್ಮೀ ಬಳಿ ಮಗನಿಗೆ ಹೆಣ್ಣು ತೋರಿಸಿ ಅಂತ ಪಾಲಾಕ್ಷಿಯ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟಿದ್ದಾನೆ. ಇಂತಹ ಪರಿಸ್ಥಿತಿಯನ್ನು ನೋಡಿ ಮೋಸ ಮಾಡೋ ತೀರ್ಮಾನಕ್ಕೆ ಲಕ್ಷ್ಮೀ ಕೂಡ ಡಿಸೈಡ್ ಮಾಡ್ಕೊಳ್ತಾಳೆ. ಹೇಗಿದ್ದರೂ 37 ವರ್ಷ ನಮ್ದು ಹಳೆ ಗ್ಯಾಂಗ್ ಇದೆ, ಅದರಿಂದ ಮುಗುಲಕ್ಕೂ ಮೋಸ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಬ್ಬಳು ಒಳ್ಳೆ ಹುಡುಗಿ ಇದ್ದಾಳೆ, ಸಭ್ಯಸ್ಥೆ, ಸುಸಂಸ್ಕೃತ ಕುಟುಂಬದಿಂದ ಬಂದಾಕೆ. ನೋಡ್ಲಿಕ್ಕೆ ಸ್ವಲ್ಪ ತೆಳ್ಳಗಿದ್ದಾಳೆ, ಬೆಳ್ಳಗಿದ್ದಾಳೆ, ದಪ್ಪಗಿದ್ದಾಳೆ, ಈ ರೀತಿಯಾಗಿ ಬಣ್ಣ ಬಣ್ಣದ ಕತೆಗಳನ್ನು ಕಟ್ಟುಬಿಡ್ತಾರೆ. ಆಕೆಗೆ ತಂದೆ ತಾಯಿ ಇಲ್ಲ, ನೀವೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಸುಳ್ಳನ್ನು ಹೇಳಿಬಿಟ್ಟಿದ್ದಾಳೆ. ಕೋಮಲ ಎಂಬ ಹೆಸರಿನಲ್ಲಿ ಹುಡುಗಿಯ ಫೋಟೋವನ್ನು ಲಕ್ಷ್ಮಿ ಕಳಿಸಿದ್ದಾಳೆ. ತದನಂತರ ಹುಡುಗಿಯನ್ನು ಗಂಡಿನ ಮನೆಗೆ ಕರ್ಕೊಂಡು ಬಂದು ಲಕ್ಷ್ಮಿಯನ್ನು ತೋರಿಸಿದ್ದಾರೆ. ಆಕೆಯ ಸಂಬಂಧಿಕರು ಅಂತ ಹೇಳಿಕೊಂಡು ಇನ್ನೊಂದು 5-6 ಜನ ಇದೇ ಪಾಲಾಕ್ಷಯ್ಯ ಅವರ ಮನೆಗೆ ಬಂದಿರೋದು. ದಯಾನಂದ ಮೂರ್ತಿ ಆಗಲೇ ಹುಡುಗಿ ಸಿಗದೆ ಪರಿತಪಿಸ್ತಾ ಇದ್ದರು, ಇನ್ನೂ ನನಗೆ ಇನ್ನೆಷ್ಟು ವರ್ಷ ಹೀಗೆ ಮದುವೆ ಆಗದೆ ಇರಬೇಕು ಅನ್ನೋ ಸಂಕಟದಲ್ಲಿದ್ದರು, ನೋವಿನಲ್ಲಿದ್ದರು, ಫ್ರೆಂಡ್ಸ್ಗಳು ಕೂಡ ಛೇಡಿಸ್ತಾ ಇದ್ದರು. ಹಾಗಾಗಿ ಯಾವುದೋ ಒಂದು ಹುಡುಗಿ ಸಿಕ್ಕರೆ ಒಪ್ಕೊಳ್ಳೋಣ ಅನ್ನೋ ನಿರ್ಧಾರದಲ್ಲಿದ್ದರು. ಪೂರ್ವಾಪರ ಚಿಂತನೆಯನ್ನು ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಬ್ಯಾಕ್ಗ್ರೌಂಡ್ ಚೆಕ್ಕನ್ನು ಮಾಡಲಿಕ್ಕೆ ಹೋಗಲೇ ಇಲ್ಲ. ಓಕೆ ಅಂತೇಳಿ ಒಪ್ಕೊಂಬಿಟ್ರು. ಕಳೆದ ವರ್ಷ ನವೆಂಬರ್ 11 ಅತ್ತಿಗಟ್ಟೆಗೆ ಬಂದು ಅದೇ ಲಕ್ಷ್ಮಿ ಅನ್ನೋ ಬ್ರೋಕರು ಹುಡುಗಿ ಕೋಮಲಾಳನ್ನ ತೋರಿಸ್ತಾರೆ ಮನೇಲಿ. ಅದಾದ ತೋರಿಸಿದ ನೆಕ್ಸ್ಟ್ ಡೇನೆ ಮದುವೆ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ಅವ್ರು ಹೇಳಿದಾಗಲೂ ಕೂಡ ಈ ಹುಡುಗನ ಮನೆಯವರಿಗೆ ಡೌಟ್ ಬರೋದಿಲ್ಲ. ಯಾಕೆ ಅಂದರೆ ಮೊದಲು ಮದುವೆ ಆದರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿರುತ್ತೆ. ಅವರಿಗೆ ಕಾಯುವ ಸಮಯವನ್ನು ಯಾವಾಗಲೂ ಕೂಡ ಹುಡುಗನ ಕುಟುಂಬದವ್ರು ಕೊಡೋದೇ ಇಲ್ಲ. ಯಾಕೆಂದರೆ ಒಪ್ಕೊಂಬಿಟ್ರೆ ಮದುವೆ ಮಾಡಿಸ್ಬಿಡೋಣ, ಎಲ್ಲಿ ಉಲ್ಟಾ ಹೊಡೆದು ಬಿಡ್ತಾರೋ ಅನ್ನೋ ಸದ್ಯದ ಪರಿಸ್ಥಿತಿ ಹಾಗೇ ಇದೆ. ಮಗನಿಗೂ ಕೂಡ ಹೆಣ್ಣು ಸಿಗದೆ ಹೈರಾಣ ಆಗಿದ್ದಂಥ ದಯಾನಂದ ಮೂರ್ತಿ ಫ್ಯಾಮಿಲಿ ದಿಢೀರ್ ಮದುವೆಗೂ ಕೂಡ ಒಪ್ಕೊಳ್ಳುತ್ತೆ. ಗ್ರಾಮದಲ್ಲೇ ಮದುವೆ ಮಾಡಿದ್ದಾರೆ, ವಿಡಿಯೋಗಳನ್ನು ದೃಶ್ಯಗಳನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಹೆಣ್ಣು ಸಿಕ್ಕ ಖುಷಿಯಲ್ಲಿ ಹಿಂದೆ ಮುಂದೆ ಯೋಚಿಸದೆ ಇಡೀ ಕುಟುಂಬ ಪಾಲಾಕ್ಷನವ್ರ ಕುಟುಂಬ ದೇವಸ್ಥಾನದ ಮುಂದೆ ಮದುವೆಯನ್ನು ಮಾಡಿಕೊಡ್ತಾರೆ. ಸರಳವಾಗಿ ಆಗಿದೆ. 200+ ಜನ ಸೇರಿದ್ರು ಅಂದರೆ ಮದುವೆಯ ಒಂದು ವೈಭವತೆ ನಿಮಗೆ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಹೆಣ್ಣಿಗೆ ಚಿನ್ನದ ಸರವನ್ನು ಹಾಕಿದ್ದಾರೆ, ತಾಳಿಯನ್ನು ಹಾಕಿದ್ದಾರೆ, ಕಿವಿಗೆ ಹೋಲೆಯನ್ನು ಕೂಡ ಪಾಲಾಕ್ಷನವರ ಕುಟುಂಬ ಮಾಡಿಸ್ಕೊಟ್ಬಿಟ್ಟಿದೆ. ಒಟ್ಟು ಹೆಣ್ಣಿಗೆ 25 ಗ್ರಾಮ್ ಚಿನ್ನಾಭರಣ ಹಾಕಿದ್ರಂತೆ. ಅದಾದ ನಂತರ ಇನ್ನೂ ಅಚ್ಚರಿಯಲ್ಲಿ ಅಚ್ಚರಿ ವಿಷಯ ಅಂದರೆ ಇದೇ ಬ್ರೋಕರ್ ಲಕ್ಷ್ಮಿಗೆ ಬ್ರೋಕರ್ ಕಮಿಷನ್ ಅಂತ 1.5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರೋದು ಪಾಲಾಕ್ಷಯ್ಯನವರು. ಮದುವೆಯ ಖರ್ಚೇ 1.5 ಲಕ್ಷ ದಾಟಿಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಬ್ರೋಕರ್ ಕಮಿಷನ್ 1.5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಇದೇ ಲಕ್ಷ್ಮಿ ಯಾವ ರೀತಿಯಾಗಿ ನಂಬಿಸಿ ಯಾಮಾರಿಸಿ ಹಣವನ್ನು ಪೀಕಿರಬಹುದು, ನೀವು ಜಸ್ಟ್ ಊಹೆಯನ್ನು ಮಾಡ್ಕೊಳ್ಬಹುದು. ಹೆಣ್ಣಿನ ಕಡೆಯವರು ಅಂತ 8 ಜನರನ್ನು ಕರೆತಂದಿದ್ದಾರಲ್ಲ ಬ್ರೋಕರ್ ಲಕ್ಷ್ಮಿ, ಅವ್ರಿಗೆಲ್ರಿಗೂ ಕೊಡಲಿಕ್ಕೆ ಈ 1.5 ಲಕ್ಷ ಹಣ ಸಾಕಾಗಲ್ವೋ ಏನೋ ಗೊತ್ತಿಲ್ಲ. ಇನ್ನು 25 ಗ್ರಾಮ್ ಚಿನ್ನಾಭರಣ ಬೇರೆ ಹಾಕಿದ್ದಾರಲ್ಲ ಕೋಮಲ ಅವರಿಗೆ. ಮದುವೆ ಮುಗಿದ 2 ದಿನದ ನಂತರ ಯುವತಿಯೊಬ್ಬಳನ್ನೇ ವಾಪಸ್ ಕರೆದುಕೊಂಡು ಹೋಗಿಬಿಟ್ರಂತೆ. ಒಂದಿಷ್ಟು ಸಂಪ್ರದಾಯದ ಕಾರಣ ಕೊಟ್ಬಿಟ್ಟಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಇರೋದಿಲ್ಲ, 2 ದಿನಗಳ ನಂತರ ಕಳಿಸ್ಬಿಡ್ತಾರೆ ಅಂತ. ಆ ಸಂಪ್ರದಾಯವೂ ಇದೆ ಕೂಡ, ಹುಡುಗಿಯ ಮನೆ ಕರ್ಕೊಂಡು ಹೋಗ್ತಾರೆ. ಆದರೆ ಒಬ್ಬಳೇ ಹೆಣ್ಮಗಳನ್ನ ವಾಪಸ್ ಕರ್ಕೊಂಡು ಹೋಗಿರೋದವರು ಲಕ್ಷ್ಮಿ ಅನ್ನೋರು, ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿಯಾಗಿ ಡ್ರಾಮಾ ಕಂಪನಿ ಇತ್ತಲ್ವ, ಅವ್ರದ್ದೆಲ್ಲ ಕುಟುಂಬ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಹಣ ಚಿನ್ನದ ಒಡವೆ ಸಹಿತ ಮದುಮಗಳನ್ನ ಕರೆದುಕೊಂಡು ಹೋದವರು 1 ವಾರ ಕಳೆದರೂ ವಾಪಸ್ ಬಂದಿಲ್ಲ. ಮನೆಯವರಿಗೆ ಇಲ್ಲಿ ಶಾಕ್ ಆಗುತ್ತೆ, ಅಚ್ಚರಿ ಕೂಡ, ನಮ್ಮ ಸೊಸೆ ಯಾಕೋ ವಾಪಸ್ ಬರಲೇ ಇಲ್ಲ ಅಂತ ಆತಂಕಗೊಂಡಿದ್ದಾರೆ. ಪಾಲಾಕ್ಷಯ್ಯ ತದನಂತರ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಎಲ್ಲ ಸತ್ಯ ಬಯಲಾಗಿದೆ. ನಿಮಗೆ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸ್ಲಿಕ್ಕೆ ಒಂದು ಕಾರಣ ಇದೆ, ಯಾಕೆಂದರೆ ಬಸವರಾಜು ಅನ್ನೋರು ಹುಬ್ಬಳ್ಳಿಯವರು, ಅಲ್ಲಿಂದ ಮೂಲತಃ ಲಕ್ಷ್ಮಿಯವರ ಪರಿಚಯವಾಗಿತ್ತು ಬ್ರೋಕರ್ ಲಕ್ಷ್ಮಿಯವ್ರದ್ದು. ನಡೆದದ್ದೆಲ್ಲ ನಕಲಿ ಮದುವೆ, ಬಂದವರು ದೋಕಾಗಿರಾಕಿಗಳು, ಎಲ್ಲ ನಿಮಗೆ ಮಕ್ಮೇಲೆ ಟೋಪಿಯನ್ನು ಹಾಕಲಿಕ್ಕೆ ಬಂದವರು ಅನ್ನೋದು ಅಮಹಾಲ್ ಗೊತ್ತಾಗ್ಬಿಟ್ಟಿದೆ. ದಿಢೀರ್ ಹುಡುಗ ಪಾಲಾಕ್ಷಯ್ಯ ಅವರು ಇದ್ರಲ್ಲ, ತಂದೆ ಪಾಲಾಕ್ಷಯ್ಯ ಮತ್ತು ದಯಾನಂದ ಅವರಿಬ್ಬರು ಕೂಡ ಕುಸಿದು ಹೋಗ್ಬಿಟ್ಟಿದ್ದಾರೆ, ಶಾಕ್ ಒಳಗಾಗ್ಬಿಟ್ಟಿದ್ದಾರೆ. ಅದಾದ ನಂತರ ವಾಪಸ್ ಬಂದು ಗುಬ್ಬಿಯ ಪೊಲೀಸ್ ಠಾಣೆಯಲ್ಲಿ ಅವ್ರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ, ಇದೇ ರೀತಿಯಾಗಿ ನಕಲಿ ಮದುವೆ ಮಾಡಿಬಿಟ್ಟಿದ್ದಾರೆ ಅಂತ. ಪ್ರಕರಣವನ್ನು ಗುಬ್ಬಿ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡ್ರು, FIR ರಿಜಿಸ್ಟರ್ ಆಯಿತು, ತದನಂತರ ತನಿಖೆಯೂ ಕೂಡ ಶುರುವಾಯಿತು. 1 ವರ್ಷದಿಂದ ಇದೇ ರೀತಿಯಾಗಿ ಆಮರಿಸಿದ್ದಾರೆ. ನವೆಂಬರ್
ಕಳೆದ ವರ್ಷ ನವಂಬರ್ನಲ್ಲಿ ಈ ರೀತಿಯಾಗಿ ಮದುವೆಯನ್ನು ನಡೆಸಿದ್ದು, ಅದಾದ ನಂತರ ಒಂದು ವರ್ಷ ಇದೇ ರೀತಿಯಾಗಿ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಇದೇ ರೀತಿಯಾಗಿ ಯಾಮಾರಿಸಿ ಓಡಾಡ್ತಾ ಇದ್ದರು. ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ಎಲ್ಲ ಕಡೆ ಸರ್ಚ್ ಮಾಡಿದಂಥ ಪೊಲೀಸರು ನಾಲ್ವರನ್ನು ಕೂಡ ಬಂಧಿಸಿಬಿಟ್ಟಿದ್ದಾರೆ. ಒಂದು ವರ್ಷದ ಬಳಿಕ ಸೆರೆ ಸಿಕ್ಕಂಥ ದೋಖಾ ಗಿರಾಕಿಗಳು ಇನ್ನೆಷ್ಟು ಮದುವೆಗಳನ್ನು ಮಾಡಿಸಿದ್ದಾರೆ ಅನ್ನೋ ವಿಚಾರಣೆ ಕೂಡ ನಡೀತಾ ಇದೆ. ನಿಮಗೆ ಈ ಮಧುಮಗಳು ಕೋಮಲ ಅವಳ ರಿಯಲ್ ನೇಮ್ ಲಕ್ಷ್ಮೀ ಬಾಳ್ಸಾಬ್ ಅಂತ, ಜೊತೆಗೆ ಈ ಚಿಕ್ಕಪ್ಪ ಚಿಕ್ಕಮ್ಮನ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಲ್ವಾ, ಚಿಕ್ಕಪ್ಪನ ಪಾತ್ರಧಾರಿ ಸಿದ್ದಪ್ಪ, ಚಿಕ್ಕಮ್ಮನ ಪಾತ್ರಧಾರಿ ಲಕ್ಷ್ಮೀಬಾಯಿ. ಈ ಬ್ರೋಕರ್ ಲಕ್ಷ್ಮಿ ಅವಳ ಹೆಸರು ಮೂಲತಃ ಅದೇ. ಅವರು ಎಲ್ಲರನ್ನು ನಾಲ್ಕು ಜನನ್ನು ಬಂಧಿಸಿ ಈಗ ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ. ಹಾಗಾಗಿ ಆತುರ ಆತುರವಾಗಿ ಹೆಣ್ಣೇ ಸಿಗ್ತಾ ಇಲ್ಲ ಅಂತೇಳಿ ಎಲ್ಲೋ ಹೋಗಿ ರಾತ್ರಿ ಅದೇನೋ ಒಂದು ಗಾದೆ ಮಾತಿದೆ, ಹಾಗೋಗಿ ಯಾವುದೋ ಒಂದು ಗುಂಡಿಗೆ ಹೋಗಿ ಬೀಳಬೇಡಿ, ಹಿಂದೆ ಮುಂದೆ ಯೋಚಿಸಿ, ತಡವಾದರೂ ಪರವಾಗಿಲ್ಲ. ಒಳ್ಳೆ ಬ್ರೋಕರು ಅಥವಾ ಒಳ್ಳೆ ಸಂಸಾರವೋ ಅಥವಾ ಒಳ್ಳೆ ಕುಟುಂಬದ ಹುಡುಗಿಯನ್ನು ನೋಡಿ ಮದುವೆ ಆಗಿಲ್ಲ ಅಂದರೆ ಈಗ ಹೋದ ಮಾನ ಆನೆ ಕೊಟ್ಟರು ಬಾರೋದಿಲ್ಲ ಅಂತಾರಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅನ್ನಾಗಿ ಈ ಹುಡುಗನಿಗೆ ಈಗ ಎಷ್ಟೆಲ್ಲ ಸಂಸಾರ, ಎಲ್ಲ ಕುಟುಂಬದವರು ಫ್ಯಾಮಿಲಿಯವರು ಎಲ್ಲರೂ ನಿಂತಿದ್ದು ಮದುವೆ ಮಾಡಿದ್ರು, ಈಗ ಮಾನ ಮರ್ಯಾದೆಯು ಮೂರು ಪಾಲಾಗಿರೋ ಘಟನೆ ನಡೆದಿರೋದು. ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ಕೂಡ ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಬಾರಿ ನಡೆಯೋದಂತೆ, ತುಂಬ ಸೂಕ್ಷ್ಮವಾಗಿ ತುಂಬ ವಿಚಾರಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನನ್ನ ಸಲಹೆ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದಗಳು.